ಯಾಕ್ ಮೇಡಮ್ ಇಷ್ಟೊತ್ತಲ್ಲೆಲ್ಲ ಇಲ್ಲಿ ಬರ್ತೀರಾ? ಅಕ್ಕ ಪಕ್ಕದವ್ರು ನೋಡ್ರೆ ಏನ್ ಅನ್ಕೊಳ್ಳಲ್ಲ ಹೇಳಿ? ಯಾಕ್ ಮೇಡಮ್ ಈ ತರ ಹಿಂಸೆ ಕೊಡ್ತಾ ಇದ್ದೀರಾ? ನಿಮ್ ದಮ್ಮಯ್ಯ ಅಂತೀನಿ, ಹೊಟ್ಟೋಗಿ ಮೇಡಮ್. ಹಿಂಸೆ ಅನ್ನಿಸ್ತಿದ್ಯಾ? ಬೇಜಾರ್ ಮಾಡ್ಕೋಬೇಡ. ಇವತ್ತೊಂದೇ ಒಂದಿನ, ಯಾಕೆ ಏನು ಅಂತ ಕೇಳ್ದೆ. ಒಂದ್ 10 ನಿಮಿಷ ನನ್ ಜೊತೆ ಬಾಧನು, ಇನ್ ಯಾವತ್ತು ಬಂದ್ ನಾನ್ ನಿನ್ಗೆ ಹಿಂಸೆ ಕೊಡಲ್ಲ. ಬರ್ತೀಯಾ? ತಗೋ ಇದನ್ ಕಣ್ಣ ಕಟ್ಕೋ. ಮಧ್ಯರಾತ್ರಿ ಕಣ್ ಬಿಟ್ಕೊಂಡ್ ನಡೆಯೋದೇ ಕಷ್ಟ, ಅಂತದ್ರಲ್ಲಿ ಇದನ್ ಬೇರೆ ಕಟ್ಕೊಂಡ್ ನಡಿ ಅಂತೀರಾ? ಸುಮ್ನೆ ಇರಿ ಮೇಡಮ್. ನನ್ ಕರೆದ ತಕ್ಷಣ ಏನು ಮಾತಾಡ್ದೆ ಬಂದಿದ್ಯಾ? ನನ್ಗೋಸ್ಕರ ಒಂದ್ 2 ನಿಮಿಷ ಇದನ್ ಕಟ್ಕೋ ಪ್ಲೀಸ್. ಅದೇನ್ ಮಾಡ್ತಿರೋ, ಅದೇನ್ ಮಾತಾಡ್ತಾ ಇದ್ದೀರೋ, ನಂಗ್ ಒಂದು ಅರ್ಥ ಆಗ್ತಾ ಇಲ್ಲ. ಕೊಡಿ. ಬಾ ಹೋಗೋಣ. ನೋಡ್ತಿದ್ಯಾ? ಇವತ್ ನೀನ್ ಹುಟ್ಟಿದ ಬಗಣೋ. ತಗೋ ಕೇಕ್ ಕಟ್ ಮಾಡು. ಯಾಕೋ ಅಳ್ತಿದ್ಯಾ? ಹುಟ್ಟಿದ ಹಬ್ಬ ದಿನ ಆದ್ರೆ ವರ್ಷ ಪೂರ್ತಿ ಅಳ್ಬೇಕಾಗತ್ತಂತೆ. ಅಳ್ಬೇಡ ಧನು. ಯಾವತ್ತು ನನಗ ಅಮ್ಮ ಇಲ್ಲ, ಹುಟ್ಟಿದ ದಿನ ಗೊತ್ತಿಲ್ಲ, ಹುಟ್ಟಿದ ಹಬ್ಬ ಮಾಡೋರು ಯಾರು ಇಲ್ಲ ಅಂತ ಫೀಲ್ ಮಾಡ್ಬೇಡ ಧನು. ನೀನ್ ಯಾವಾಗ್ಲೂ ನಗ್ನಗ್ತ ಸಂತೋಷವಾಗಿರ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೀನಿ. ಜೀವನದಲ್ಲಿ ಈ ಹೃದಯಕ್ಕೆ ಮೊದಲನೇ ಪರಿಚಯನೂ ನೀನೆ, ಕೊನೆ ಪರಿಚಯನೂ ನೀನೆ. ಕಣ್ಣಿಗಾಗ್ಲಿ ಮನ್ಸಿಗಾಗ್ಲಿ ಮೊದಲು ಯಾರು ಇಷ್ಟ ಆಗ್ತಾರೋ ಕೊನೆ ತನಕ ಉಳಿಯೋದೇ ಅವರು. ಗೊತ್ತೋ ಗೊತ್ತಿಲ್ಲದೇನೋ ಈ ಹೃದಯ ನಿನ್ನ ತುಂಬ ಪ್ರೀತಿ ಮಾಡಿಬಿಟ್ಟಿದೆ. ಯಾವಾಗಲೂ ಆ ಜಾಗದಲ್ಲಿ ನೀನೇ ಇರ್ತೀಯ. ಈ ಹೃದಯ ಹೆಜ್ಜೆ ಹಾಕೋದನ್ನ ಕಲ್ತಿದ್ದೆ ನಿನ್ನ ಕೈ ಬೆರಳು ಹಿಡ್ಕೊಂಡನು. ಆ ಹೆಜ್ಜೆ ನಿಂತು ಹೋಗೋವರೆಗೂ ನನ್ನ ಪ್ರೀತಿ ಹೀಗೆ ಇರುತ್ತೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದು ಈ 10 ನಿಮಿಷ ನನ್ನ ಜೊತೆ ಕಳೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬರ್ತೀನಿ.